ಹಣ್ಣು ಸುಳ್ಳುದ್ರು ಆ ಹಣ್ಣನ್ನು ಸುಳ್ಳು ಬೆಳೆಸ್ತೇವೆ. ನೀರಾಕಿ ಬೆಳೆಸೋದು? ನೀರ್ ಹಾಕಿ ಸ್ವಲ್ಪ ನೀರ್ ಹಾಕಿ ಅದು ಸ್ನಾನ ಕಾಸಿದ ಕೂಡಲೇ ನೀರು ಹರಿತು. ಕಡೆಗೆ ಅದನ್ನ ಬೇಯಿಸಿ ಸಮ ಸ್ವಲ್ಪ ಒಡಗುಟ್ಟಲ್ಲೇ ಬಂತು ಅಂದ್ಕೊಳ್ಳಯ್ಯ. ಅದನ್ನ ಇದು ಸಿಕ್ಕಂತ ಆದ್ಮೇಲೆ ಅದನ್ನ ಅಷ್ಟು ಪೂರ ವೈಟಿಂದ ಜಿಂಬು ಗುಳ ತೆಕ್ಕೊಳ್ಬೇಕು. ಓಕೆ, ವೈಟಿಂದ ಕಡೆಗೆ ಉಪ್ಪು ಸ್ವಲ್ಪ ಸ್ವಲ್ಪ ಬೆಲ್ಲ ಅಂದ್ರೆ ರಾಶಿ ಹುಳಿ ಹಣ್ಣಾದ್ರೆ ಒಂದ್ ಸ್ವಲ್ಪ ಜಾಸ್ತಿ ಬೆಲ್ಲ ಹಾಕಿ. ಓಕೆ, ಆಮೇಲೆ ಅದನ್ನ ಸರಿ ಮಾಡಿ ಒಡಗುಟ್ಟಿಸ್ಬೇಕು ಇದನ್ನ ಸಣ್ಣ ಉರಿ ಒಳಗೆ. ಅದು ಹಿಂಗೆ ಸೌಟ್ನಿಂದ ಹಿಂಗೆ ನಾವು ಎತ್ತಿ ನೋಡಿದ್ರೆ ಸಟಕನ್ ಬೀಳ್ಬಾರ್ದು ಅಂದ್ರೆ ಹದ ಹದ ಉಪ್ಪು ಹಾಕಿ ಹಿಂಗ್ ನಾಲ್ದು ನೋಡಿದ್ರೆ ಅದು ಮಕ್ಕಳೆಲ್ಲ ಆಗ್ತಿರ್ಬಾರ್ದು. ಆಮೇಲೆ ಅದನ್ನ ಸರಿ ಮಾಡಿ ಒಡಗುಡ್ತಾ ಇದ್ಬೇಕಾರೆ ಅದು ನೀರಿನ ಅಂಶ ಅಷ್ಟು ಆರಿ ಗುಳ ಒಂದೇ ಇರ್ತದೆ. ಹಿಂಗ್ ಸೌಟು ಇದರಿಂದ ಹಿಂಗ್ ತೆಗೆದು ಹಿಂಗೆ ಮೇಲೆತ್ತಿ ತಗ್ಗಿ ಬೀಳಿ ಹಿಂಗ್ ಬಿಟ್ಟು ನೋಡಿದ್ರೆ ಅದು ತಗ್ಗಿಗೆ ಅಷ್ಟು ಪಟ್ನ ಬೀಳ್ಬಾರ್ದು, ಅಷ್ಟು ಗಟ್ಟಿಯಾಗಿರ್ಬೇಕು ಅದು. ಆಮೇಲೆ ಖಾರ ಇದನ್ನ ಹಾಕಿ ಒಡಗುಡಿಸಿದ್ರು ಅಡ್ಡಿಲ್ಲ, ಖಾರ ಖಾರ ಬೇಕು ಅಂದ್ರೆ ಹಂಗೆ ಬರೇತಾ ಇದ್ ಮಾಡಿದ್ರು ಅಡ್ಡಿಲ್ಲ. ಬೆಳ್ಳುಳ್ಳಿ ಒಗ್ಗರಣೆ ಮಾಡ್ಕೊಂಡು ಅನ್ನ ಕಲಿಸ್ಕೊಂಡು ಊಟ ಮಾಡ್ಲಿಕ್ಕೆ ತುಂಬಾ ರುಚಿ ಆಗ್ತದೆ ಅದು. ಆತ್ಮೀಯ ಸ್ನೇಹಿತ ಬಾಂಧವರೆಲ್ಲರಿಗೂ ನಮಸ್ಕಾರ, ನಾನು ರಾಜಶ್ರೀ ಶಾಮಿಟ್. ಇಷ್ಟು ಹೊತ್ತು ಮಾತಾಡ್ತಾ ಇದ್ರಲ್ಲ, ಇದು ಯಾವ ಭಾಷೆ ಎಂಥದ್ದು ಅಂತ ಅರ್ಥ ಆಗಿಲ್ವಾ? ಅನೇಕರಿಗೆ ಇದು ಅರ್ಥ ಆಗಿರುತ್ತೆ. ಯಾಕೆ ಹೇಳಿ, ಇದು ಮಲೆನಾಡಿನಲ್ಲಿ ಮಾತನಾಡುವಂತಹ ಹವ್ಯಕ ಭಾಷೆ. ಈ ವಿಡಿಯೋ ಹವ್ಯಕ ಭಾಷೆ ಮತ್ತು ಕನ್ನಡದಲ್ಲಿ ಇರುವಂತಹ ವಿಡಿಯೋ. ಇಲ್ಲಿ ನಾವು ಶ್ರೀಮತಿ ಪದ್ಮಾವತಿ ಅಮ್ಮ ಅತ್ತೆಯವರ ಕೈರುಚಿಯಾದಂತಹ, ಹಾಗೆ ಇದೊಂದು ಸಾಂಪ್ರದಾಯಿಕ ಅಡುಗೆ ಆದಂತಹ ಮಾವಿನ ಹುಳಿ, ಇದು ಹೇಗೆ ಮಾಡೋದು ಅಂತ ನಾನು ಅವ್ರಿಗೆ ಕೇಳಿದ್ದೆ. ಹಾಗೆ ಅವ್ರು ನನಗೆ ಫೋನ್ ಮುಖಾಂತರ ತಿಳಿಸಿದರು, ಅದನ್ನು ನಾನು ಇಲ್ಲಿ ಮಾಡಿದ್ದೇನೆ, ಅದನ್ನು ಈಗ ನಿಮ್ಮ ಮುಂದೆ ನಾನು ತೋರಿಸ್ಕೊಡ್ತಾ ಇದ್ದೇನೆ. ನೋಡಿ ಫ್ರೆಂಡ್ಸ್, ಇದನ್ನು ಮಾಡಲಿಕ್ಕೆ ನಾವಿಲ್ಲಿ ಹುಳಿ ಹುಳಿಯಾದಂತಹ ಮಾವಿನಕಾಯಿಯನ್ನು ತಗೊಂಡು ಆ ಮಾವಿನಕಾಯಿಯ ಸಿಪ್ಪೆಯನ್ನು ತೆಗೆದು ಅದನ್ನು ಕುಕ್ಕರ್ನಲ್ಲಿ ಹಾಕಿ ಸ್ವಲ್ಪನೇ ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಬೇಯಿಸ್ಕೋಬೇಕು. ಒಂದು ವಿಸಿಲ್ ಬಂದ ಮೇಲೆ ಗ್ಯಾಸ್ ಆಫ್ ಮಾಡಿಕೊಂಡು ಪೂರ್ತಿಯಾಗಿ ಆರಲಿಕ್ಕೆ ಬಿಟ್ಟು ನಂತರ ಅದರ ವಾಟೆಯನ್ನು ಸಪ್ರೇಟ್ ಮಾಡಬೇಕು ಹಿಚುಕಿ ತೆಗೆದು. ನಂತರ ಇದಕ್ಕೆ ನಾವು ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಕೆಂಪು ಮೆಣಸಿನ ಹುಡಿ, ಆ ಮೆಣಸಿನ ಹುಡಿ ಕೂಡ ನಾನು ಮನೆಯಲ್ಲೇ ರೆಡಿ ಮಾಡಿರುವಂಥದ್ದು, ನೀವು ಆವಾಗಲೇ ನೋಡಿದ್ರಿ. ಜೊತೆಗೆ ಅದಕ್ಕೆ ಕಾಳುಮೆಣಸಿನ ಹುಡಿ, ಹಾಗೆ ಅದಕ್ಕೆ ಜೋನಿ ಬೆಲ್ಲವನ್ನು ಹಾಕುವಂಥದ್ದು. ಇದು ಮಲೆನಾಡಿನ ಭಾಗಗಳಲ್ಲಿ ಅವರು ಹೆಚ್ಚಾಗಿ ಜೋನಿ ಬೆಲ್ಲವೇ ಹಾಕುವಂಥದ್ದು, ಹಾಗೆ ನಾನು ಕೂಡ ಅದನ್ನು ತರಿಸ್ಕೊಂಡು ಅದನ್ನು ಹಾಕಿದ್ದೇನೆ. ಇದನ್ನೀಗ ನಾವು ಚೆನ್ನಾಗಿ ಕಾಯಿಸಬೇಕು. ಇಲ್ಲಿ ಮತ್ತೆ ನಾವು ಯಾವುದೇ ನೀರಿನ ಅಂಶವನ್ನು ಸೇರಿದಂತೆ ಇಲ್ಲ. ಈಗ ನೋಡಿ, ಇದಕ್ಕೆ ನಾನು ಒಂದು ಚಮಚದಷ್ಟು ಅರಿಶಿನ ಹುಡಿ ಕೂಡ ಹಾಕಿದ್ದೇನೆ. ನೋಡಿ, ಇದನ್ನು ಕಾಯಿಸ್ತಾ ಕಾಯಿಸ್ತಾ ಹೋಗಬೇಕು. ಇದು ಸುಮಾರು ನಾವು 3 ಗಂಟೆ ಹೊತ್ತಾದರೂ ಕನಿಷ್ಠ ಪಕ್ಷದಲ್ಲಿ ಕಾಯಿಸಲೇಬೇಕು. ಹೀಗೆ ನಾವು ಕಾಯಿಸಿದರೆ ಇದನ್ನು ನಾವು 1 ವರ್ಷ ಇಟ್ಟರೆ ಸಹ ಇದು ಹಾಳಾಗೋದಿಲ್ಲ. ಆದರೆ ಯಾವುದೇ ಒದ್ದೆ ಕೈಯಾಗಲಿ ಒದ್ದೆ ಸಟ್ಟುಗಾಗಲಿ ಇದಕ್ಕೆ ನಾವು ಹಾಕಬಾರ್ದು. ಆ ಥರ ಏನಾರು ಬೇಕು ಅಂದರೆ ನೀವು ಬೇಕಾದ್ರೆ ಫ್ರಿಡ್ಜಲ್ಲಿ ಕೂಡ ಇಡ್ಬೋದು, ಏನೂ ಸಮಸ್ಯೆ ಆಗೋದಿಲ್ಲ. 1 ವರ್ಷಗಳ ಕಾಲ ನೀವು ಇದನ್ನು ಈ ರೀತಿ ಇಟ್ಕೊಂಡು ಬೇಕು ಅಂದಾಗ ನೀವು ಊಟಕ್ಕೆ ಸೇರಿಸ್ಕೊಂಡು ತಿನ್ನಬಹುದು. ಯಾಕೆಂದರೆ ಇದು ಉಪ್ಪು ಹುಳಿ ಖಾರ ಸಿಹಿ ಇವುಗಳಿಂದ ಕೂಡಿದೆ. ನಾನು ಉಪ್ಪು ಕೂಡ ಇದಕ್ಕೆ ಹಾಕ್ಕೊಂಡಿದ್ದೆ. ಹೀಗೆ ಡೈರೆಕ್ಟಾಗಿ ನೀವು ಊಟಕ್ಕೆ ಸೇರಿಸ್ಕೊಂಡಾರ ತಿನ್ಬೋದು, ಇಲ್ಲ ನೀರನ್ನು ಕುದಿಲಿಕ್ಕಿಟ್ಟು ಅದಕ್ಕೆ 1-2 ಚಮಚದಷ್ಟು ಇದನ್ನು ಹಾಕಿ ಕುದಿಸಿ ರಸಂ ಕೂಡ ನೀವು ಮಾಡ್ಕೋಬಹುದು. ಹಾಗೆ ಅದಕ್ಕೊಂದು ನಾವು ಒಗ್ಗರಣೆಯನ್ನು ಹಾಕಬೇಕು. ಇದು ರಸಂಗಾದರೂ ಸರಿ, ಈ ಮಾವಿನ ಹುಳಿಗೆ ಒಗ್ಗರಣೆಯನ್ನು ಹಾಕ್ಕೊಂಡು ತಿನ್ನುವಂಥದ್ದು ಮಲೆನಾಡಿನ ಒಂದು ಪದ್ಧತಿ. ಈ ಒಗ್ಗರಣೆಗೆ ನಾವಿಲ್ಲಿ ಹಾಕಿರುವಂಥದ್ದು ತೆಂಗಿನೆಣ್ಣೆ, ಸಾಸಿವೆ ಕಾಳು, ಜೀರಿಗೆ, ಇಂಗು, ಹಾಗೆ ಕರಿಬೇವಿನ ಸೊಪ್ಪು, ಜೊತೆಗೆ ಬೆಳ್ಳುಳ್ಳಿ. ಇಲ್ಲಿ ಬೆಳ್ಳುಳ್ಳಿ ಹಾಕಿದರೆ ಅದು ತುಂಬಾ ರುಚಿಕರವಾಗಿ ಸಹ ಇರ್ತದೆ. ಬೆಳ್ಳುಳ್ಳಿ ಬೇಡ ಅನ್ನೋರು ಅದನ್ನು ಹಾಕದೇ ಸಹ ಇರ್ಬೋದು. ಹಾಗೆ ಬಿಸಿ ಬಿಸಿ ಅನ್ನಕ್ಕೆ 1 ಚಮಚ ತುಪ್ಪ ಹಾಕ್ಕೊಂಡು ಇದನ್ನು ಸೇರಿಸ್ಕೊಂಡು ಊಟ ಮಾಡಿದರೆ ಊಟ ಕಲಸಿ ಕಟ್ಟಿದ್ದೇ ಗೊತ್ತಾಗಲ್ಲ. ನೋಡಿ ಫ್ರೆಂಡ್ಸ್, ಇಂತಹ ಒಂದು ಮಾವಿನ ಹುಳಿ ನಿಮಗೆ ಬೇಕಾದರೆ ನಮಗೆ ತಿಳಿಸಿ, ನಾವು ಕೂಡ ರೆಡಿ ಮಾಡಿಕೊಡ್ತೇವೆ. ಈ ಸಾಂಪ್ರದಾಯಿಕ ಅಡುಗೆ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕು ಕಮೆಂಟ್ ಶೇರ್ ಮಾಡಿ. ವಿಡಿಯೋ ನೋಡಿದ ಎಲ್ರಿಗೂ ಧನ್ಯವಾದಗಳು.